ಬರಲಿ ಕಡೆ ಸಂತ ಕವಿರದಾಸರು ಒಂದು ಮಾತಿನಲ್ಲಿ ಹಿಂಗೆ ಹೇಳ್ತಾರ ಹೇಗಿರೋ ಸರಿ ಮಾತು ಸಾಹೇಬ್ರ ಜ್ಞಾನಿಕೋ ಜ್ಞಾನಿ ಮಿಲೋತೋ ಬಾತ ಹೌದ ಗದ್ಯಕ್ಕೋ ಗದ್ಯ ಮಿಲೇತೋ ಲಾತ ಅವರ ಕುತ್ತೇಕೋ ಕುತ್ತೆ ಮಿಲೇತೋ ದಾತ ಅಂತ ಹೇಳ್ತ ಜ್ಞಾನಿಗೆ ಜ್ಞಾನಿ ಬೇಟಲ್ಲಪ್ಪ ಅಂತಂದ್ರೆ ನಿಮ್ಮ ಕಡೆ ಮಳೆ ಬೆಳೆ ಸೇಮ್ ಸಮಾಚಾರ ಹೆಂಗೈತಿ ಹೇಳುದು ಕೇಳುದು ನಡೀತದ ಅಂತ ಹೇಳ್ತಾನ ಹೌದು ಹೌದು ಕತ್ತಿಗೆ ಕತ್ತಿ ಕುಡಿಯೋ ಲತ್ತಿ ನೀವಿನ ಅಲ್ಲಿ ಸುಖ ಸಿಗುದಿಲ್ಲ ಅಂತ ಇಲ್ಲ ನಾಯಿಗೆ ನಾಯಿ ಕುಡಿದ್ರೆ ಅದರಲ್ಲಿ ಅದರಲ್ಲಿ ಅವರು ಹಲ್ಲೇ ಕಾಣ್ತಾವಿನ ಅದೇನೋ ಸುಖ ಹೌದು ಹೌದು ಸಿಗಂಗಿಲ್ಲ ಅಂತ ಹೇಳ್ತಾರಲ್ರಿಪ್ಪ ಅದಕ್ಕೆ ಇವತ್ತಿನ ದಿವಸ ಹೆಂಗಾಯ್ತು ಅಂತ ಕೇಳಿದ್ರ ಹೆಂಗಾದ್ರಿ ಇವ ಮಲ್ಯ ನನಗೊಂದ ನೂರಾರು ಸಲ ಬೈದ ಯಾರಿ ಮಧ್ಯ ನಿಮ್ ಮಗ ಏ ಹೊಚ್ಚು ಸುಳಿ ಮಗನ ಅಂದ ಅಂದೇ ಇಲ್ಲ ಒಂದು ನೂರು ಸಲ ಹೊಚ್ಚು ಸುಳಿ ಮಗ ಅಂದ ಅವನ ನೋಡ್ರಪ್ಪ ಅವನು ಅದೇ ಸುಳಿಯಾಗ ಹುಟ್ಟಿದ ಸುಳಿ ಮಗನೇ ಅದ ನೀವು ನನಗೆ ನಾನು ಸುಳಿಯಾಗ ಹುಟ್ಟಿದ್ ನೋಡು ಅದೇ ಸುಳಿಯಾಗ ಹುಟ್ಟಿದ ಸುಳಿ ಮಗನು ನೀನು ನನಗೂ ಹುಚ್ಚು ಸುಳಿ ಮಗ ಅಂತ ಹೇಳಿ ಬೈತಿ ಮತ್ತೆ ನೀನೇ ಸುಳಿಯಾಗ ಹುಟ್ಟಿದ್ರಿ ನೀನು ಅದೇ ಸುಳಿಯಾಗ ಹುಟ್ಟಿದ ಮಗನೇ ಇದ್ದ ಅದಕ್ಕೆ ಪಕ್ಕ ತರಕಿಟ್ಟು ಮಾತಾಡ್ತವ ಯಾವ ಸಮಯದೊಳಗೆ ಏನು ಮಾತಾಡಬೇಕು ಯಾವ ಸನ್ನಿವೇಶದೊಳಗೆ ಏನು ಮಾತಾಡಬೇಕು ಇದು ಮನುಷ್ಯಾಗ ಪರಿಜ್ಞಾನ ಇರಬೇಕು ಬೇಕಲ್ರಿಪ್ಪ ಇರ್ಲಿಕ್ಕಂದ್ರೆ ನಡೆಯಂಗಿಲ್ಲ ಹೌದು ಅವ ಮಾತಾಡಿದ ಹೆಂಗದ ಕೇಳಿದ್ರ ಹೆಂಗ್ರಿ ಅತ್ತಿ ಮನೆ ಗೆಳೆಯ ಹೊಂಟಿವತ್ತ ಅತ್ತಿ ಮನೆಗೆ ಹೊಸ್ತಾಗಿ ಲಗ್ನ ಆದ್ಮೇಲೆ ತಾವ್ ಹೆಂಡತಿನ ಕರ್ಕೊಂಡಿದ್ದಾಳೆ ನಮ್ಮ ಹಿಂದೂ ಧರ್ಮದ ಪದ್ಧತಿ ಅದ ಲಗ್ನ ಆದ್ಮ್ಯಾಗ ಹೆಣ್ಮಗಳನ್ನ ಕರ್ಕೊಂಡು ಹೋಯ್ದ ಮುಂದೆ ಪೀರು ಬುತ್ತಿ ಅಂತ ಹೇಳಿ ಕೊಟ್ಟು ಕಳೀತ ಹೌದು ಹೌದು ಆ ಬುತ್ತಿ ತರುವುದಕ್ಕೆ ಆಕಿ ಹೋಗಿ ಅಂದ್ರ ಇವನಿಗೆ ಮಗನಿಗೆ ತಡ್ಕೊಳಕಾಗ್ಲಿಲ್ಲ ಆನಂದ ನಾನು ಹೋಗಿ ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತಾನ ಹೌದ ಆ ಎರಗವ್ರು ಹೇಳಿದೇ ತಮ್ಮ ಹಂಗೆ ಹೋಗ್ಬಾರ್ದು ಹೋದ್ರೆ ಹೋಗಲೆಕ್ಕ ನಂದೊಂದು ಮಾತು ಕೇಳಂದ್ರೆ ಅವನು ಅವ್ವ ಅವ್ರವ್ವ ಯಾನು ಹೇಳಾತನ ಏನೂ ಇಲ್ಲ ಹೊಸ್ತಾಗಿ ಬೀಗರ ಮನೆಗೆ ಹೊಂಟೀನಿ ಒಂದ್ ಕಿಲೋ ಪೇಡಿಯರ ವೈ ಒಂದ್ ಕಿಲೋ ಲಾಡೂರ ವೈ ಅಂದಳಕ್ಕೆ ಅವಾಗ ಏನಂದ್ರಪ್ಪ ಐತಿಲ್ಲ ಹಂಗ ತೊಗೊಂಡು ಹೋಗ್ತೀನಿ ಅಂದ ಹೌದು ಯಾತಿ ತುಂಬಿರ್ದ ಈ ಮಗ ಅವಸರದಾಗ ಪೇಡೆನೂ ತಗೊಳಿಲ್ಲ ಲಾಡೂನೂ ತಗೊಳಿಲ್ಲ ಹಂಗೆ ಹೋಗಿ ನೆಪ್ಪಾರ ಹೋತು ಹೋಗಿ ಹಳ್ಳಿ ಬತ್ ನೋಡ್ರಿ ಇದು ಗಿರೇಕಿ ಬಂದ ಮೇಲೆ ಅವ್ರು ಹೋಗಿ ಕೇಳ್ತಾರೆ ತಮ್ಮ ಹೆಂಡತಿ ಊರಿಗೆ ಹೋಗಿದಿ ಮತ್ತೆ ಏನ್ ಲಾಡು ಒಯ್ದಿದ್ ಏನ್ ಪೇಡೆ ಒಯ್ದಿದೆ ಅಂತ ಕೇಳದಲಕ್ಕೆ ಏನಂದ್ರಪ್ಪ ಇವ ಹೇಳ್ದ ಅವಸರದಾಗ ನಾ ಏನೇನೇ ಒಯ್ದಿಲ್ಲ ಮತ್ತೊಮ್ಮೆ ಹೋದಾಗ ಒಯ್ತೀನಂದ ಅವ್ರ ಅಂದ್ರು ಹಂಗ ಅಂದ ಹೋಗ್ತಮ್ಮ ಏನೇನು ಒಯ್ಬೇಕಿಲ್ಲ ಅಂದ್ರು ಇರ್ಲಿ ಇಲ್ಲ ಏನ್ ಮತ್ತೊಮ್ಮೆ ಹೋದಾಗ ಒಯ್ತೀನಂದ ಯಾಕಂದ್ರೆ ಅವ್ರು ಮತ್ತೊಮ್ಮೆ ಹೋಗಾಗ ಒಳ್ಳೆ ತರ್ಕ ಮಾಡಿ ಒಯ್ತೀನಂದ ಒಯ್ಯಪ್ಪ ಅಂದ್ರು ಮುಂದೊಂದು ನಾಲ್ಕೆಂಟು ದಿವಸ ಹೋಗುರು ಒಳಗ ಅವನ ಹೆಂಡತಿ ಆಯ್ ತೀರ್ಕೊಂಡ್ಲು ಅದೇ ಅವನು ಈ ಮಗನಿಗೆ ತರ್ಕ ಆಯ್ತು ನೋಡಿ ಅವ್ರು ಹೇಳಿದ ಮಾತಾಡ ಏನು ಹಂಗೆ ಹೋಗುರು ಬೇಡ ಅಂತ ಹೇಳಿ ಹೆಚ್ಚು ಸುಳಿ ಮೇಲೆ ಅಂಗಡಿ ಹೋಗಿ ಎರಡು ಕಿಲೋ ಪೇಡೆ ತಗೊಂಡ ನೋಡ್ರಿ ಮನೆ ಒಂದೇ ಒಂದು ನಮ್ಮ ಎರಡು ಹೋಗಿದ ಯಾರು ಎರಡು ಕಿಲೋ ಪೇಡೆ ತಗೊಂಡ ಹೋಗೋ ತನಕ ಮುದುಕಿ ಗಾಡಿಗೆ ಹೋಗ್ಬಾರ್ದು ಕುಂಟಿಸ್ಬಿಟ್ಟಿದೆ ಏನ್ ಆಯ್ತಿತ್ತ ಪೇಡೆ ಇವೇನ್ ನಮ್ಮಂತ ಕೊತ್ತಿ ನೋಡ್ರಿ ಗಿರಿಯಕ್ಕಿ ಎಲ್ಲಾರಿ ಪೇಡೆ ಹಂಚಲಗತ್ತಿ ಹುಚ್ಚುಳಿ ಮಗ ಅದಕ್ಕೆ ಪ್ರತಿಯೊಂದು ಮನುಷ್ಯನಿಗೆ ಪರಿಜ್ಞಾನ ಇರಬೇಕು ನಾ ಯಾವ ಸಭೆಗಳಿಗೆ ನಿಂತಿದೆ ಎಲ್ಲಿ ಯಾವ ಮಾತುಗಳನ್ನ ಬಳಕೆ ಮಾಡಬೇಕು ಇದು ಮೊದಲು ನಾವು ತಿಳ್ಕೊಳ್ಬೇಕು ಹೌದು ಹೌದು ನಮ್ಮಲ್ಲಿ ತಾಯಿ ತಂದೆ ಗುರು ಹಿರಿಯರು ನಮ್ ಭಾರತ ದೇಶದ ಸಂಸ್ಕೃತಿ ಎಲ್ಲರಿಗೆ ಮರ್ಯಾದೆ ಮಾಡಬೇಕು ಹೌದು ಹೌದು ತಾಯಿ ತಂದಿನ ಮರ್ಯಾದೆ ಮಾಡಬೇಕು ಗುರು ಹಿರಿಯರನ್ನ ಮರ್ಯಾದೆ ಮಾಡಬೇಕು ಹೌದು ಗುರುಗಳಿಗೆ ಮರ್ಯಾದೆ ಮಾಡಬೇಕು ತಾಯಿ ತಂದಿನ ನೀವು ಹಿಂಗೆಲ್ಲ ಹೊಚ್ಚು ಸುಳಿ ಮಗನ ನಾಲ್ಕು ಸುಳಿ ಮಗನ ಅಂತ ಹೇಳಿ ಬೈಲಿಗತ್ರಿ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ ಹೆಂಗ್ ಉಳ್ಕೊತದ ಹಾಳಾಗ್ತದ ಹಾಳಾಗ್ತದ ಈಗ ನಾವು ಸ್ಟೇಜ್ ಮ್ಯಾಗ ಮಾತಾಡೋದ್ರಿಂದ ತುಕಾರಾಮ ನೀನು ಅವನ ಪಾರ್ಟಿಯಾಗಿ ಬಿಡ್ತು ಅದಕ್ಕೊಂಚರ ಏನಾದ್ರು ಹೇಳ್ತು ಅದಕ್ಕೆ ಬುದ್ಧಿ ಹೇಳ್ತಿಲ್ಲ ಈ ಸಮಯದೊಳಗೆ ನಾವು ಮಾತಾಡೋ ಸಮಯದೊಳಗೆ ನಾ ಯಾರದೇನು ನನ್ನ ಕೆಪಾಸಿಟಿ ಇರ್ತದ ಹೌದು ಇದನ್ನ ತಿಳಿದೇ ಮಾತಾಡಬೇಕು ಹೌದಲ್ರಿ ಆದ್ರೆ ನಾ ಶಾಣೆ ಅನಿಸ್ಕೋಬೇಕಂತ ಹೇಳಿ ಬಲ್ಲಂಗೆ ಬಾಯಿ ಬಿಟ್ರೆ ಕ್ಷಣ ನಗುತ್ತಾರೆ ಎಲ್ಲಾ ಜನ ಹೌದು ಹೋದ್ರಂದ್ರೆ ಎಂತ ಹುಚ್ಚಿಡ ಮಗ ನಾವು ಎಕಡೆ ಬೇಕಾಗ್ತಾರ ಹೌದು
ನಮ್ಮ ಮಾತು ಕೇಳಿ ನಾಲ್ಕು ಮಂದಿಗೆ ಬುದ್ಧಿ ಅನುಭವ ಆಗಿರಬೇಕು. ಮಾತುಗಳನ್ನು ನಾವು ಮಾತಾಡಬೇಕು. ಹೌದು, ಎಲ್ಲ ಬಿಟ್ಟು ಮಾತಾಡಕ ಎಲ್ಲರಿಗೆ ಬರ್ತದಲ್ಲ, ಮಾತಾಡಬಾರದು ಮಾತಾಡಬಾರದು. ಈಗ ನನ್ನ ಮಗಳು ನಾಲ್ಕು ಮಾತುಗಳಿಗೆ ಅದು ಹೇಳಿದ್ದ, ಆ ಮಸೂತಿ ಹೋಗಿ ಹನುಮಪ್ಪ ನಮಾಜ್ ಮಾಡ್ತಾರ ಮತ್ತು ಪೂಜೆನೂ ಮಾಡ್ತಾರ. ನಾ ಮನೆ ಅಂಕಂಚಿ ಹೋಗಿದೆ, ಹೈದರಾಬಾದ್ ಹೋಗಿದೆ. ಏನು ಅಲ್ಲಿ ಎಲ್ಲ ಹೆಣ್ಮಕ್ಳು ಇದ್ರು, ಎಂಡಿ ಹುಸೇನ್ ವಾಸನ್ ದರ್ಗಾದಾಗೂ ಅವರು ಇದ್ರು. ಅದು ದರ್ಗಾ ತಂಗಿ, ನೀ ಮಾತಾಡಿದ ಮಾತು ಹೆಂಗಾಗ್ಯದ ಅಂತ ಕೇಳಿದ್ರ, ಹೌದು ಮನೆಯಾಗ ಮುದುಕಿ ಕೌದಿ ಹೊಲಿತಿತ್ತ. ಆಯ್ ಕೌದಿ ಹೊಲಿವಾಗ ಮನೆಗೆ ಕಾಶಿಲಿಂಗನ ಪಾಲಿಕೆ ಬತ್ತು. ಹಾ ಹಾ, ಅವಸರದಾಗ ಮುದುಕಿ ಸೂಜ್ ಒತ್ತಾಟೆ ದಾರ ಒತ್ತಾಟೆ ಕೌದು ಒತ್ತಾಟೆ ಒಗದ ಎದ್ದು ಅಂದು ಕೂಡ ದೇವ್ರಿಗೆ ನೀರು ಹಾಕಿದ್ಳು, ನಮಸ್ಕಾರ ಮಾಡಿದಳು. ಹೌದು, ಪೂಜಾರಿ ಅವರು ಭಂಡಾರ ಹಚ್ಚಿದ್ರು, ಮನೆಗೆ ಬಂದಳು. ಹಾ ಹಾ, ಸಂಜೀಕೆ ಕಾಶಿಲಿಂಗನ ಜಾತ್ರೆ ಡೊಳ್ಳಿನ ಹಾಡ. ಹೌದು ಹೌದು, ಎಲ್ಲ ಓಣೆಗಿನ ಆಯ್ ಹಾಕದಾರ ಹಾಡು ಕೇಳಲು ಕೊಂಟಾಡತ್ತೆ ಮುದುಕಿನೂ ಬತ್ತು ಬಂದ ಆಯಿ ಬಂದು ಬೆಳ್ಳತನಕ ಹಾಡು ಕೇಳಿದಳು. ಹೌದು, ಕೇಳಿ ಹರಿ ಐದು ಗಂಟೆಕ ಐದು ಆರು ಗಂಟೆಕ ಮಂಗಳ ಆದ್ಮೇಲತ್ತ ಏನ್ ಮಾಡುದು ಮುದುಕಿ ಆ ಮಂಟಪದಾಗ ಆ ಮೂಲೆಗೊಮ್ಮೆ ಹೋಗುದು, ಈ ಮೂಲೆಗೊಮ್ಮೆ ಹೋರು, ಈ ಮೂಲಿಗೊಂಬರುದು, ಈ ಮೂಲಿಗೊಂಬೆ ನಾಲ್ಕು ಮೂಲಿ ಹುಡುಕನ್ ಬತ್ತು. ಹಾ ಹಾ, ಕಮಿಟಿ ಹಿರಿಯ ಬಂದು ಕೇಳ್ತಾನೆ, ಅಯ್ಯ ನಿಂದ ಏನು ಕಳ್ದದು, ಕಳ್ದದು ಏನು ಕಿವಿ ಅಂದ್ ಕಳ್ದದ ಅಂತ ಕೇಳ. ಇವೇನಂದ್ರೆ ಆಯ್ಯನಂದ್ರು, ಆಯ್ ಅಂದ್ರೆ ಏತಮ್ಮ ನಂದೇನು ಕೊಳ್ಳಂದು ಕಳ್ದಿಲ್ಲ ಕಿವಿ ಅಂದು ಕಳ್ದಿಲ್ಲ. ಹಾ ಹಾ, ನಾನು ನಂದು ಬ್ಯಾರೇನೆ ಕಳ್ದದ ಅಂದ್ರೆ ಅದೇನು ಕಳ್ದದ, ಅದು ಎಲ್ಲಿ ಕಳ್ದದ ಅಂತ ಕೇಳ. ಹೌದಾ, ಅದು ಈಗ ನಾನು ನಿನಗೆ ಹೇಳುವಂಗಿಲ್ಲ ಅಂದ್ರೆ. ಹಾ ಹಾ ಹಾ, ಯಾವಾಗ ಹೇಳ್ತಾಯಿ, ಯಾವಾಗ ಹೇಳ್ತಿ ಅಂದ. ಅಂದ್ಮೇಲೆತ್ತ ಮತ್ತೆ ಹುಡುಕಲು ಬೆತ್ತಲು, ಮತ್ತೊಬ್ಬ ಬಂದ, ಐ ಯಾವ ಕುಡ್ಕಲು ಬತ್ತೀನಿ ಏನಾಗ್ಯದ. ಆಗ ಮುದುಕಿ ಹೇಳ್ತಾರ, ನಂದು ಸೂಜಿ ಕಳ್ದದು ತಮ್ಮ ನೋಡ್ರಿ ಮನೆ ಸೂಜಿ ಬಿಟ್ಟು, ನಾನು ಸೂಜಿ ಕಳ್ದದ ಅದು ಕುಡ್ಕಲು ಬತ್ತಿದ ಅಂದಳಕ್ಕೆ. ಅವಂದ ಸೂಜಿ ಏನು ಇಲ್ಲೇ ಕಳ್ದದು, ಏನು ಮನೆ ಕಳ್ದದ ಅತ್ಯಾದ. ಹೌದು ಐತಮ್ಮ, ಮನೆ ಕಳ್ದದ ನಾನು ಸೂಜಿ ಅಂದಳಕ್ಕೆ. ನಾನು ನಿಮ್ಮ ಮನೆಯಲ್ಲಿ ಸೂಜಿ ಕಳ್ಕೊಂಡು ಇಲ್ಲಿ ಹುಡುಕಿದ್ರೆ ಸಿಗ್ತದೆ. ಹೌದು ಹೌದು ಹೌದು, ಬಿಟ್ಟಾಳಿ ನಾಳೆ ನೋಡ್ರಿ, ಕೈದು ಕೈದು ನೋಡ್ರಿ, ಕೈಡ್ರ ಹೌದು ಹೇಳಿ. ಮುದುಕಿ ಅಂತಾರ, ಹಾ ತಮ್ಮನಂದು ಮನೆಯಾಗ ಕಳ್ದದು ಇಲ್ಲಿ ಇಲ್ಲ ಅಂದು. ಮಾವ ಕಮಿಟಿ ಹಿರಿಯ ಅಂದ, ತಾಯಿ ಮನೆಯಾಗ ಸೂಜಿ ಕಳೆದಿತ್ತಂದ್ರೆ ಮನೆಯಾಗ ಹುಡುಕಬೇಕಲ್ಲ, ಮಾಡಿದಾಗ ಯಾಕೆ ಹುಡುಕಲು ಗೊತ್ತಿದೀ ಅಂತ ಕೇಳ. ಕೇಳಿದಾಗ ಹೇಳ್ಬೋದು, ಐತಮ್ಮ ಮನೆಯಾಗ ಲೈಟ್ ಇಲ್ಲ ಬೆಳಕಿಲ್ಲ, ಅದಕ್ಕೆ ಬೆಳಕಂದ್ರೆ ಕೇಳಿ ಇಲ್ಲಿ ಹುಡುಕ. ಅಲ್ಲಿ ಮಿಸ್ ಅದ ಸೂಜಿ ಕಳೆದಲ್ಲಿ ಮನೆಯಾಗ, ಮನೆಯಾಗ ಹುಡುಕಲು ಗೊತ್ತಾಳೆ ಅಲ್ಲಿ ಮಂಟಪದಾಗ, ಮಂಟಪದಾಗ ಹಂಗ ನನ್ನ ಮಗಳು ಹಂಗ ಮಾತಾಡ್ಯಾಳ. ಹಾ ಹಾ, ಯಾನೇ ಇರ್ಲಿ ಜರ ಶಾಣೆ ಆಗ್ಯಾಳ, ಟೀಕೆ ಯಾನಾರ ಇರ್ಲಿ ತಿಂಗ್ ಮಾಡಿದ್ ನಕರೆ. ಹೌದು, ಏನ ಬಹಳ ಕಚ್ಚ ಇದ್ರಿ ತುಕಾರಮ್ಮ, ಈ ಲೆಕ್ಕದಾಗ ನೀವು ಪಕ್ಕ ಆಗ್ಬೇಕಾದ್ರೆ ಹಿನ ಮೂವತ್ತು ವರ್ಷ ಸುಡ್ಬೇಕು ನಿಮ್ ಗಡಿಗೆ. ಹಾ ಹಾ, ಅಂದಾಗ ಅದು ಎಲ್ಲಿರು ಕನ್ 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 ಮಾಡ್ತದ ನಿಮ್ ಗಡಿಗೆ. ಏನ ನಾನೇ ಕಚ್ಚಾಯ ಗುರುಕ ಬಚ್ಚಾನೆ ಅಂದಂಗ ಇದೆ. ನಿಮ್ಗ ದರ್ಗಾ ಅಂದ್ರೆ ಏನು, ಮಸೂತಿ ಅಂದ್ರೆ ಏನು, ಎರಡು ಕೊಡದ ಅಂತ್ರ ಗೊತ್ತಿಲ್ಲ ಅಂದ್ರೆ ಹೆಂಗ್ ಮಾತಾಡೋದು. ಮಸೂದಿ ಅದ್ರಿ, ಮಸೂದಿ ದರ್ಗಾ ಅದ್ರಿ, ಹೆಂಗ್ರಿ ಹ್ಯಾಂಗ ಉದ್ರ ಸಿಗ್ತಾರ ನಿಮ್ಗೆ, ಹೆಂಗ್ ಮಾತಾಡ್ರ. ಆ ಮುರಿಕಿ ಸೋಜಿ ಮಂಟಪದ ಕಳವಂಗ, ಸೋಜಿ ಮನೆಯ ಕಳವದ, ಎಲ್ಲಿ ಕಳವದ ಅಲ್ಲಿ ಹುಡುಕಿದ್ರೆ ಸಿಗ್ತದೆ, ಮಂಟಪದಾಗ ಸಿಗಂಗಿಲ್ಲ. ಹಂಗ ನೀವು ಮಾತಾಡುವಂತ ಮಾತ ದರ್ಗಾನೇ ಬೇರೆ ಮತ್ತು ಮಸೂತಿನೇ. ನಾವು ಕೇಳಿದ ಪ್ರಶ್ನೆ ಮಸೂತಿ, ನಾ ಕೇಳಿ ನೀವು ಮಸೂತಿಯಾಗಿ ಯಾಕೆ ಹೆಣ್ಮಕ್ಳು ಹೋಗಂಗಿಲ್ಲ, ಯೂಸ್ ಮಾಡಂಗಿಲ್ಲ. ಸರ್ ನೀವು ಮೌನ ಅಲ್ಲಿ ಅಂತ ಸಾಮರ್ಥ್ಯ ಇದ್ರೆ ಅವ್ರೇನು ದೇವರ ಮಸೂತಿಯಾಗಿ ಹೋಗುವ ಅಧಿಕಾರ ಕೊಡಬೇಕಿತ್ತಲ್ಲ, ಯಾಕೆ ಕೊಟ್ಟಿಲ್ಲ ಬಂಗಾರ. ಯಾಕಂದ್ರೆ ಹೇಳಿ ತಂಗಿ, ನೀ ಮಂಗಳಾರತಿ ಮಾಡು, ಏನು ನಾನೇ ನಿನಗೆ ಶರಣಾತ ಇವತ್ತಿನ ದಿವಸ, ಯಾಕಂದ್ರೆ ನೀ ಬೆಳೆದಿ ನಾ ಸೋತ ತಿಳ್ಕೊತ. ಆದ್ರೂ ಅದೇನ್ ನಿನ್ನ ಕೈಲಿ ಆಗ್ಲಿಲ್ಲ, ನೆನಕಲ್ಲ ಅದು ಆಗೋದೂ ಇಲ್ಲ. ಯಾಕಂತ ದಾರ್ಮಲ್ಗ ದರ್ಗಾ ಹೇಳ್ತಾರ, ಅವರು ದರ್ಗಾದಾಗ ಹೋಗೋಗಿ ಉಂಡಾರ ತರ್ಕಾಗ್ಯದ ಇವ್ರು. ದರ್ಗಾದಾಗ ಎಲ್ಲರೂ ಹೋಗ್ತಾರ, ಉಣ್ತಾರ ಬರ್ತಾರ, ಅದು ದರ್ಗಾದಾಗ ದೇವ್ರು ಮಾಡಕ್ಕದ್ ಹೋಗ್ಯಾರ. ಆದ್ರೂ
ಬರಗ ಬೇರೆನೆ ನಮಾಜು ಮಾಡುವಂತ ಸಂಸ್ಕೃತಿ ಬೇರೆನೆ ಮಸೂತಿಯಾಗ ಮಾತ್ರ ಹೆಣ್ಣು ಮಕ್ಕಳಿಗೆ ಹೋಗ್ಬಿಡುವಂಗಿಲ್ಲ ಪ್ರವಾಸಿಗಳಲ್ಲಿ ಇನ್ನು ಸಣ್ಣಮಕ್ಕನ ಗುಡಿಯಾಗೂ ಹೆಣ್ಣು ಮಕ್ಕಳಿಗೆ ಬರೋಗ್ಬಿಡಂಗಿಲ್ಲ ಹೌದು ಅಲ್ಲಿ ಹೋಗ್ಯಾಳ ನಿಮ್ಮ ಇಲ್ಲ ಯಾಕೆ ಹೋಗಿಲ್ಲ ಅಂತ ಕೇಳಿನ ಹೌದು ಅಲ್ಲಿನೂ ಕಳಿಸು ನಿಮ್ಮ ಅವನ ಹೆಚ್ಚು ಮಾಡಂತ ಹೇಳಿದ ಯಾವಾಗ ಷಣ್ಮುಖ ಪರಮಾತ್ಮನ ನಾಮಸ್ತುತಿ ಮಾಡ್ತಿದ್ದ ಹೌದು ಷಣ್ಮುಖ ಗಣಪತಿಯವರು ಪರಮಾತ್ಮ ಪಾರ್ವತಿ ಇಬ್ರು ಮಕ್ಕಳು ಹೌದು ಅವ ಜಪ ತಪ ಮಾಡುವಾಗ ಬರೀ ಪರಮಾತ್ಮನ ನಾಮಸ್ಮರಣೆ ಮಾಡ್ತಿದ್ದ ಪರಮಾತ್ಮನ ನೀ ನೆನೀತಿದ್ದ ನೆನೆಯುವಾಗ ಪಾರ್ವತಿ ಸಿಟ್ಟು ಬಂದು ಬಂದು ಕೇಳ್ತಾಳ ನಿನಗೆ ನಿಮ್ಮ ಅಪ್ಪ ಶ್ರೇಷ್ಠ ನಿಮ್ಮ ಮಗು ಶ್ರೇಷ್ಠ ಅಂತ ಕೇಳಿದ್ರು ಷಣ್ಮುಖ ಅವಂದ ನನಗೆ ನಮ್ಮ ಅಪ್ಪನೇ ಶ್ರೇಷ್ಠ ಅಂದ ಹೌದಲ್ಲ ಮತ್ತ ಏ ನಮ್ಮ ಅಪ್ಪ ಶ್ರೇಷ್ಠ ಅಂದ್ರೆ ನಂದ್ ಎಟ್ ಪಾಲು ಅಟ್ ಕೊಟ್ಟು ಬಿಡು ಅಂದ್ಲಕ್ಕಿ ಅವ ಚಂಡ್ಕ ಕಾಲ್ ಮ್ಯಾಗ ಮಾಡಿ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕಿದ ಹೌದು ಆ ಎಳೆಗವಂದ ನಿಂದ ಎಟ್ ಅಲ್ಲ ತಗೊಂಡು ಹೋಗ ಎಲ್ಲ ಮಲ ಮೂತ್ರ ರಾಡಿ ತಗೊಂಡು ಹೋಗ್ಬಿಟ್ಟು ಎಲ್ಲಿನ ಹಂದ್ರ ಉಳಿತು ಅವನು ಪರಮಾತ್ಮನ ನಾಮಸ್ತುತಿ ಶ್ರೇಷ್ಠ ಅಂತ ಹೇಳಿ ಹೌದು ಶಾಪ ಕೊಟ್ಟ ನೋಡಿ ನೀವ್ ಯಾರು ನಮ್ ಗುಡಿಯಾಗ ಬರಬಾರ್ದು ಅಂತ ಹೆಣ್ಮಕ್ಳು ಇಲ್ಲಿ ತನಕ ಒಬ್ಬರು ಗುಡಿಯಾಗ ಹೋಗಂಗಿಲ್ಲ ಇವು ಏನಾರ ಸಿದ್ಧಾಂತ ಹಚ್ಚಿ ಮಂಗಳಾರತಿ ಮಾಡ್ತಾಳ ಥಿಂಗ್ ಮಾಡಿದ್ ನಾನು ಖಾಲಿ ಪೀಲೆ ಖಾಲಿ ಪೀಲೆ ಮರೆಯದಿಲ್ಲದ ಒಂದು ನಾಲ್ಕು ಮಾತು ಮಾತಾಡ್ದವ ನಾನು ಮಲ್ಯ ಅವ್ ಎದುರಾಗೂ ಸುಟ್ಟಿಲ್ಲ ಅಪ್ಪ ಅಂತವ ನಿಮ್ಮ ಅವು ಹಿಂತಾಗಿಯೇ ನಮ್ಮ ಅವು ಇದ್ದಲ್ಲಿ ನಿಮ್ಮ ಅಪ್ಪನ ನಿಮ್ಮ ಅಪ್ಪ ಲಾಂಡಗರ್ದ ಹೋತಾನ ನಿಮ್ಮ ಅಪ್ಪ ಕೂಡ ಸಿಗಂಗಿಲ್ಲ ನಿಮ್ಮ ಅಪ್ಪಗ ರೊಟ್ಟಿ ಸಿಗಂಗಿಲ್ಲ ರೊಟ್ಟಿ ಸಿಗಂಗಿಲ್ಲ ಯಾಕಂತ ಕೇಳಿದ್ರೆ ಅಪ್ಪ ತರ್ಲಾರಿ ಅವು ಎಲ್ಲಿ ತರ್ತಾವ ನಮ್ಮ ಅವ್ವ ನಮ್ಮ ಅಪ್ಪ ತಂದಿಟ್ಟಾಗೆ ನಿಮ್ಮ ಅವು ಬೀಸಿ ಮಾಡಿ ಹಾಕ್ತಾಳ ಹೌದು ಹೌದು ಇಲ್ಲ ನಮ್ಮ ಅಪ್ಪ ತರ್ಲಿಲ್ಲ ನಿಮ್ಮ ಅವು ಏನ್ ಬೀಸ್ತಾಳ ಎಲ್ಲಿ ಹಲಿ ಕಿತ್ತು ಬೀಸ್ತಾಳ ಇಲ್ಲ ನಮ್ಮ ಅಪ್ಪಂದು ಸರ್ವಸ್ವ ಅಧಿಕಾರ ಮನೆಗೆ ಮಾಲೀಕ ಅದಾನವ ಮಾಲಕ ಇನ್ನೊಂದು ಮಾತನ್ನು ಕೇಳ್ತೀನಿ ಹೇಳ್ರ ಇನ್ನ ಕೊನೆಯದಾಗಿ ತಂಗಿನಿ ಅದನ್ನ ಇದುವರೆ ಒಂದು ಹೇಳು ಅದು ಮಸೂತಿನು ಮತ್ತು ಷಣ್ಮುಖಂದನು ಬಿಡು ಇನ್ನು ಒಂದೇ ಮಾತನ್ನ ಕೇಳ್ತೀನಿ ನೀನು ಹೇಳ್ರ ಹೆಣ್ಣಿಗೆ ಗಂಡನೇ ದೇವರ ಗಂಡನೇ ಗುರು ಅಂತ ಹೇಳಿ ವೇದ ಶಾಸ್ತ್ರ ಪುರಾಣ ಉಪನಿಷತ್ತುಗಳು ಹೊಗಳಿ ಹೊಗಳಿ ಸಾರ್ತಾವ ಹೇಳ್ತಾವ ಹೆಣ್ಣಿಗೆ ಗಂಡನೇ ದೇವರ ದೇವರ ಗಂಡಿನಿಂದಲೇ ಸದ್ಗತಿ ಹೌದು ನಾನು ನಿಮ್ಮ ಮೌನಿಂದ ಸದ್ಗತಿ ಅದ ನಮ್ಮ ಅಪ್ಪಗಳಿಗಾಗತ್ತ ಎದುರಾಗದ ಬೆಟ್ಟನ ಹಿರುಗುಡ ಹೊಂಟನ ಹಿರುಗುಡ ಮಾಡಿದ್ರು ಗಾಯವರದ ಈ ಮಾಡಿದ್ರು ಏನು ಅವನಿಗೆ ಅವನಿಗೆ ಚಟ ಹೆಂಗ ಹಿರುಗುಡ್ಗ ಅವ ಮಲ್ಯ ಅಂದ್ರೆ ಡುಪ್ಲಿಕೇಟ್ ಸುಡಿಮಗ ಹೇಳ್ತ ಅವ ಇತ್ತಿತ್ತಲ ಇಕಾರ ಸುಡಿಮಗ ಅಲ್ಲ ಅವ ಮಲ್ಯ ಅವ ಮನ್ನೆ ಏನ್ ಮಾಡಿದ ಅಂದ್ರೆ ದೀಪಾವಳಿ ಹಬ್ಬಕ್ಕೆ ಮನೆ ಖರ್ಚಿ ರೊಕ್ಕ ಕಲ್ತಿತ್ತಿಲ್ರಿ ಹೌದು ಈ ಮಗನಿಗೆ ನಾ ಎಂದ ಬೇರೆ ಹಾಕಿದ್ ಮಗ ಮದುವೆ ಆಗಾನೆ ಈ ಹೈಕೋರ್ಟ್ ದಿನ ಒಂದು ಊರು ತಿರುಗು ಸುಳಿಮಗ ದಾರ್ಯಾಗ ಹತ್ತಾಡ್ ಚಟ ಇದ್ದು 4 ರೂಪಾಯಿ ಖರ್ಚು ಮಾಡಿ ಖಾಲಿನೇ ಮನೆಗೆ ಹೋಗುದು ಮನೆಗೆ ಬಂದ ಈ ಮಗನಿಗೆ ಒಂದು 7-8 ಮಕ್ಕಳು ನಾನು ಸಂಸಾರದಾಗ ಅರಿವಿಗೆ ಬರ್ಲಿ ಬ್ಯಾರೆ ಹಾಕಿದ ಅವನು ಹೇಳ್ತಂದ್ರೆ ಮನೆಯಾಗಾರ ಹಿಡಿ ಹಿಟ್ಟಿಲ್ಲ ಗಂಜಿ ಮಾಡಿ ಕುಡಿಬೇಕಂದ್ರ ನಾಳೆ ದೀಪಾವಳಿ ಹಬ್ಬ ಬತ್ತು ಮಕ್ಕಳು ಅಂಕರ್ನು ಎದುರಾಡ್ಲಿಗತ್ತಾವ ಅರಿವೆ ಸಲುವಾಗಿ ಏನೋ ಪಟಾಕಡಿ ಹೋನವೇ ಬೇಕಲ್ಲ ಮತ್ತ ಮನೆಗೆ ಸಂತಿ ಬೇಕು ಎಲ್ಲ ಎದುರಾಡ್ಲಿಗತ್ತಾವ ಇವಂದ ಇದೇನು ಸಂತಿ ದಾಡಿಗೆ ಕೆಲಸ ಬಿಡು ಅನ್ನೋ ಇವತ್ತಿಂದ ಇವತ್ತು ಚಂಜಿಗೆ ಸಂತಿ ಮಾಡ್ತೀನಂದ ಏನು ಮಾಡಿದ ಅಂದ್ರೆ ಕೊರಿವಾರ ಮನೆಗೆ ಹೋಗಿ ಒಂದು ಕತ್ತಿ ತಂದ ಕತ್ತಿ ಬೆಳೆದು ಇಲ್ಲ ಕರೆಯುದು ಅದು ಎಂತಾದ್ರೂ ಇರ್ಲಿ ಕತ್ತಿನಿ ಕತ್ತಿ ಕತ್ತಿನಿ ಕತ್ತಿಗಳೇ ಶಂಪು ಹಚ್ಚಿ ಹಸುನಾಗಿ ತೊಳೆದ ಹೌದಾ ಕತ್ತಿ ಹಣೆಯಾಗೊಂದು ಬಾಸಿನ ಕಟ್ಟಿದ ತಲೆಯಾಗೊಂದು ನಿಶಾಣಿ ಕಟ್ಟಿದ ಕೊರಳಾಗೊಂದು ಜೋಳಿಗೆ ಕಟ್ಟಿದ ಹೌದಾ ತಂದು ಊರ ಹಸಿ ಬಾಗಿಲದಲ್ಲಿ ತರಬಿದ ನಾಲ್ಕು ಮಾರಿ ಮಾರಿ ಇಲ್ಲಿ ತಲೆ ಆ ತರಬಿದ ಊರಾಗಿನ ಹಿರಿಯರಂತಾರ ಏ ಕತ್ತಿ ಸುಳಿ ಮಗನ ಓ ಎತ್ತಿ ಒಪ್ಪುವಂತ ಭಾಷೆಯಿಂದ ಇವನು ಕತ್ತಿ ಮರಿಗೆ ಹೆಂಗ್ ಒಪ್ತದ ಅಂದ್ರ ಅವ್ರು ಇವಂದ ಕತ್ತಿ ಮರಗ ನಿಮಗೇನು ಗೊತ್ತದ ಸುಳ್ಳಿ ನೀವು ಹಿರಿಯರಾಗಿರಿ ಎಂದು ಡುಪ್ಲಿಕೇಟ್ ಮಾತಾಡ ಕತ್ತಿ ಮರಂ ಬಹಳ ದೊಡ್ಡದ ನಿಮಗ್ ಗೊತ್ತಿಲ್ಲ ನಾವು ಹಿರಿಯರಂತಾರ ಹೇಳಿ ಆಯ್ತು ಒಂದೇ ಮಾತಾಡೋಣ ಆಯ್ತು ಇರ್ರಿ ಇರ್ರಿ ಮಾತಾಡಕ್ರ
ಮೂಲಕ ನೋಡ್ರ ಅವ್ರ ಜರ್ ತಪ್ಪು ಹೇಳಿದ್ರು ಅಂದ್ರ ತಂಗಿ ಅದ ನೀ ಹೇಳಿ ತಪ್ಪಿಗೆ ಇದು ಹಿಂಗದ ನಾ ಹೇಳ್ತಿದ್ದ ಹೌದು ಅವ್ರು ಹೇಳಿದ್ ಕರೆಕ್ಟ್ ಅದ ಕೇಳಿ ಗಪ್ಪ ಕೂತಿದ್ದ ಹೌದೇನು ಹಾ ತಪ್ಪಿಗೆ ತಪ್ಪ ಅನ್ಬೇಕು ಒಪ್ಪಿಗೆ ಒಪ್ಪ ಅನ್ಬೇಕು ಇದು ಮನುಷ್ಯನ ಧರ್ಮದ ಎಲ್ಲದಕ್ಕೂ ನಾನೇ ದೊಡ್ಡ ಅನ್ಬಾರದು ಹೌದಲ್ಲ ತಪ್ಪ ತಪ್ಪಿ ಒಪ್ಪು ಒಪ್ಪಿ ಅವ್ರು ಕರೆಕ್ಟ್ ಹೇಳ ಕೇಳಿ ಗಪ್ಪ ಕೂತಿದ್ದ ಹೌದಿಲ್ಲ ಹೇಳಿ ನಿನ್ನ ಯಥಾ ಪ್ರಕಾರವನ್ನ ಅಲ್ಕೊಂಡು ಚಾಲ ಹಾಡಿ ಪಾಳೆ ಕೊಡೋಣ ಏನ ಕೊನೆಯದಾಗಿ ನನ್ನ ಮಗಳ ಪಾಳೆ ಬರ್ತದ ಇನ್ನೊಂದು ಪ್ರಶ್ನೆಯನ್ನ ಕೇಳಿ ಕೊಡು ಒಂದೇ ಕೇಳಿ ಯಾಕಂದ್ರ ಅಗಾಳಿ ಹೇಳಿದ್ರು ಇವೆಲ್ಲ ಹಳಿಗಾಗ್ಯವಪ್ಪ ಏನಾರ ಕೇಳ್ತೀನಿ ಅಂತ ಹೇಳಿ ಬಾಯಿ ಕಿಸ್ಕೊಂಡು ಕೂತಿದ್ನ ನೀ ಹಳಿದಿ ಕೇಳಿದಿ ಅಂದಳ ನನ್ಗ ನನಗ ಮಾತಾಡುವಂತೆ ಹಳಿಗಾಗ್ಯವು ಇರ್ಲಿ ಏನ್ ಹೊಸ ಒಂದೇ ಪ್ರಶ್ನೆ ಕೇಳೋಣ ಹೇಳಲ್ಲ ಈಗ ಬೇರೆ ದೇವರ ಪಲ್ಲಕ್ಕಿ ಆಗಲಿ ಮಾಳಿಂಗರಾಯನ ಪಲ್ಲಕ್ಕಿ ಆಗಲಿ ಕಾಶಿಲಿಂಗನ ಪಲ್ಲಕ್ಕಿ ಆಗಲಿ ಅಮೋಘ ಸಿದ್ಧಂದಾಗಲಿ ಹಲವಾರು ಎಲ್ಲಾ ಸಿದ್ಧರ ಪಲ್ಲಕ್ಕಿ ಮುಂದ ಆ ಪಲ್ಲಕ್ಕಿ ಮುಂದೆ ಯಾರು ಹುಡ್ತಾರ ಅವ್ರ ಕೈಯಾಗ ಒಂದು ಸಿಪಾಯಿ ಕಟ್ಟಿಗೆ ಇರ್ತದೆ ಇರ್ತಾರಲ್ರಿಪ್ಪ ಹೌದು ಆ ಕಟ್ಟಿಗೆ ಯಾವ ತಯಾರು ಮಾಡಿ ತಂದು ಕೊಟ್ಟ ಯಾವ ಕಾರಣಕ್ಕಾಗಿ ಕೊಟ್ಟ ಈ ಸಿಪಾಯಿ ಕಟ್ಟಿಗೆ ಏನಿರ್ತದಲ್ಲ ಇವ್ರಿಗೆ ವಜ್ಜೆ ಇತ್ತಂದ್ರೆ ಹಿಂಗ ಹಸ್ತಾರ ಅದಕ್ಕೆ ದುಡುಕ ಅದು ಯಾವ ತಂದು ಕೊಟ್ಟ ಅವನ ಮೇಲೆ ಅಂತ ಸಿದ್ರು ಉಪಕಾರ ಏನ್ ಮಾಡಿದ್ರು ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಅನ್ನತಕ್ಕಂಥದ್ದು ಒಂದು ಪ್ರಶ್ನೆ ಅದ ಇದು ಎಲ್ಲ ಮಠ ಮನೆಗೂ ಸಮ ಹೋಗಿಸಿದ್ದನ ಮಠದಾಗೂ ಅದ ಮಾಳಿಂಗರಾಯನ ಮಠದಾಗೂ ಅದ ಹೌದು ಅದಕ್ಕೆ ಇರ್ಲಿ ನಾಲ್ಕು ಕೊಡಿ ಚಾಲ ಹಾಡೋದು ಹಾ ರೀ ಪಾಡ್ರಿ.